ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಐವರು ಶಂಕಿತ ಉಗ್ರರ ಬಂಧನ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಬೆಂಗಳೂರಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ತನಿಖೆಯ ವೇಳೆ ಶಂಕಿತರಿಂದ ಆಣೆ ಪ್ರಮಾಣದ ವಿಚಾರ ಕೂಡ ಬಹಿರಂಗವಾಗಿದೆ ಗ್ರೆನೇಡ್ ಮತ್ತು ಪಿಸ್ತೂಲ್ ವಿಚಾರವಾಗಿ ಆಣೆ ಪ್ರಮಾಣವಾಗಿದ್ದಂತಹ ವಿಚಾರ ಬೆಳಕಿಗೆ ಬಂದಿದೆ ಡೆಲಿವರಿ ಬಾಯ್ ಕೊಡುವ ಪಾರ್ಸೆಲ್ ಹಾಗೆಯೇ ಇರಬೇಕು ಯಾವುದೇ ಕಾರಣಕ್ಕೂ ಈ ಪಾರ್ಸೆಲ್ ಓಪನ್ ಮಾಡಬಾರ್ದು ಏನೇ ಕೆಲಸ ಮಾಡಿದರೂ ಕೂಡ ಯಾರಿಗೂ ಹೇಳೋದಿಲ್ಲ ಐವರು ಶಂಕಿತರಿಂದ ಪ್ರಮಾಣ ಮಾಡಿಸಿದಂತೆ ನಾಸಿರ್ ಮತ್ತು ಜುನೈದ್ ಈ ನಾಸಿರ್ ಮತ್ತು ಜುನೈದ್ನ ವಿಚಾರ ಅಗೆದಷ್ಟು ಆಳಕ್ಕೆ ಹೋಗ್ತಾನೇ ಇದೆ ಬಗೆದಷ್ಟು ಹೊರಗೆ ಬರ್ತಾನೆ ಇದೆ ಐವರು ಶಂಕಿತರನ್ನ ಹೆಡೆಮುರಿ ಕಟ್ಟಿದಂತಹ ಸಿ ಸಿ ಬಿ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಅವರೊಳಗಿರುವಂತಹ ನಗ್ನ ಸತ್ಯಗಳನ್ನು ಅನಾವರಣಗೊಳಿಸ್ತಾ ಇದ್ದಾರೆ ನಾಲ್ಕು ಗ್ರೆನೇಡ್ಗಳನ್ನು ವಶಪಡಿಸ್ಕೊಂಡಿದ್ರು ಜೀವಂತ ಗುಂಡುಗಳನ್ನು ವಶಪಡಿಸ್ಕೊಂಡಿದ್ರು ಇವು ಹೇಗೆ ಇವರು ಬೇರೆ ಬೇರೆ ಕಡೆ ಸಾಗಿಸ್ತಾ ಇದ್ರು ಎಲ್ಲಿಂದ ಬರ್ತಾ ಇತ್ತು ಎಲ್ಲದರ ಬಗ್ಗೆಯೂ ಕೂಡ ಈಗ ಸಿ ಸಿ ಬಿ ಪೊಲೀಸರು ತನಿಖೆಯ ಆಳಕ್ಕಿಳಿದಿದ್ದಾರೆ ಆ ಸಂದರ್ಭದಲ್ಲಿ ಆಣೆ ಪ್ರಮಾಣದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರುಳಿ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದಂತಹ ಐವರು ಶಂಕಿತರ ವಿಚಾರ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅವರಿಂದ ಅಂತ ಫ್ರೆಮ್ ಏನಂದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಐವರು ಶಂಕತರ ಏನು ಸಿಕ್ಕಿದ್ದಿದ್ರು ಅವರಿಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ ಯಾಕೆಂದರೆ ಗ್ರನೇಟನ್ನು ರಿಸೀವ್ ಮಾಡಿರ್ತಾರೆ ಜೊತೆಗೆ ಏನೋ ಪಿಸ್ತೂಲ್ ಏನಿತ್ತು ಪಿಸ್ತೂಲನ್ನು ಕೂಡ ರಿಸೀವನ್ನ ಮಾಡಿಕೊಂಡಿರ್ತಾರೆ ರಿಸೀವನ್ನ ಮಾಡಿಕೊಂಡ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮನೆಗೆ ಸೇಫ್ ಮಾಡಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಇರುವಂಥದ್ದು ಆದರೆ ಅದರ ಒಳಗಡೆ ಏನಿತ್ತು ಜೊತೆಗೆ ಅದನ್ನು ಯಾರು ತಂದುಕೊಟ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಇರಲಿಲ್ಲ ಈ ಬಗ್ಗೆ ಸಿ ಸಿ ಬಿ ಪೊಲೀಸರು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಈ ಆಣೆ ಪ್ರಮಾಣದ ವಿಚಾರವು ಕೂಡ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ಯಾರು ಡೆಲಿವರಿ ಬಾಯ್ ನಿಮ್ಮ ಯಾವುದಾದ್ರೂ ಒಂದು ಬಾಕ್ಸ್ ಅನ್ನು ಡೆಲಿವರಿ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಓಪನ್ ಮಾಡಬಾರ್ದು ಮತ್ತು ಇದನ್ನು ಈ ರೀತಿ ಬಾಕ್ಸನ್ನು ರಿಸೀವ್ ಮಾಡಿದ್ದೀನಿ ಅಂತೇಳಿ ಎಲ್ಲೂ ಕೂಡ ಡಿಸ್ಕ್ಲೋಸನ್ ಮಾಡಬಾರ್ದು ಅಂತೇಳಿ ಒಂದಷ್ಟು ಆನೆ ಪ್ರಮಾಣವನ್ನು ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಅದು ಕೂಡ ಪ್ರಮುಖವಾಗಿ ಜುನೈದ್ ಜುನೈದೇನಿದ್ದಾನೆ ಪ್ರಮುಖ ಆರೋಪಿ ತಲೆಮರೆಸ್ಕೊಂಡಿರೋಂಥ ಪ್ರಮುಖ ಆರೋಪಿ ಜುನೈದ್ ಜುನೈದೇನಿದ್ದಾನೆ ಆತ ಈ ರೀತಿಯ ಪ್ರಮಾಣಗಳನ್ನು ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ ಯಾಕೆಂದರೆ ಇದು ಐವರು ಶಂಕಿತರು ಅವರು ರಿಸೀವನ್ನು ಮಾಡ್ಕೊಳ್ತಾರೆ ಅದನ್ನು ಮನೆಗೆ ತಂದಿಡ್ತಾರೆ ಮನೆಗೆ ತಂದಿಟ್ಟ ನಂತರ ಅದನ್ನು ಬೇರೊಂದು ಕಡೆಗೆ ಸಾಗಿಸ್ಲಿಕ್ಕೆ ಇನ್ನೊಂದು ಎರಡು ದಿನ ಮೂರು ದಿನದ ಒಳಗಡೆ ಬೇರೊಂದು ಕಡೆಗೆ ಸಾಗಿಸ್ಲಿಕ್ಕೆ ಪ್ಲ್ಯಾನ್ಗಳನ್ನು ಮಾಡಲಾಗ್ತಿತ್ತು ಆ ಸಂದರ್ಭದಲ್ಲಿ ಸಿ ಸಿ ಬಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿರೋಂಥದ್ದು ಕಾರ್ಯಾಚರಣೆಯನ್ನು ಮಾಡಿ ಈ ಆರೋಪಿಗಳನ್ನು ಒಳಪಡಿಸಿರುವಂಥದ್ದು ಜೊತೆಗೆ ಅವರನ್ನು ವಿಚಾರಣೆಗೊಳಪಡಿಸಿದಾಗ ಇದನ್ನು ಎಲ್ಲಿಂದ ತಂದ್ರಿ ಯಾರಿಂದ ರಿಸೀವನ್ನ ಮಾಡ್ಕೊಂಡ್ರಿ ಅದರ ಒಳಗಡೆ ಏನಿತ್ತು ಅನ್ನೋದ್ರೆ ಏನಾದರೂ ಗೊತ್ತಾ ಜೊತೆಗೆ ಅದನ್ನು ಎಕ್ಸಿಕ್ಯೂಟಿವ್ ಮಾಡಲಿಕ್ಕೆ ಅಂದರೆ ಅದನ್ನು ಉಪಯೋಗಿಸಲಿಕ್ಕೆ ಎಲ್ಲಾದರೂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೀರಾ ಈ ಬಗ್ಗೆ ಎಲ್ಲ ಕೂಡ ಪ್ರಶ್ನಾವಳಿಯನ್ನು ಸಿ ಸಿ ಬಿ ಅವರು ಮಾಡಿದಾಗ ಯಾವುದೇ ರೀತಿಯ ಉತ್ತರಗಳನ್ನು ಕೂಡ ಕೊಡದೇ ಇರುವಂತದ್ದು ಜೊತೆಗೆ ಆಣೆ ಪ್ರಮಾಣದ ವಿಚಾರವನ್ನು ಕೂಡ ಬಯಲು ಇದೆಲ್ಲ ಕೂಡ ಮಾಹಿತಿಗಳನ್ನು ನೋಡಿದ್ರೆ ಜುನೈದ್ ಬೇರೊಂದು ಪ್ಲಾನ್ ಮಾಡಿಕೊಂಡಿದ್ದ ಬೇರೊಂದು ಟೀಮನ್ನು ಬಳಸ್ಕೊಂಡು ಸರಣಿ ಏನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸರಣಿ ಬ್ಲಾಸ್ಟ್ ಏನಿತ್ತು ಅದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತ ಪ್ರೇಮ್ ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ